والصلاة والسلام على سيدنا وحبيبنا محمد صلى الله عليه وعلى آله وأصحابه وأتباعه وأنصاره ومحبيه كلهم أجمعين أعوذ بالله من الشيطان الرجيم بسم الله الرحمن الرحيم فإذا فرغت فانصب وإلى ربك فارغب صدق الله مولانا العلي العظيم قال رسول الله صلى الله عليه وسلم أحب الناس إلى الله أنفعهم إلى الناس صدق رسول الله صلى الله عليه وسلم ما سخط غيرك يا مولاي يقلقني ولا جفاه وإن يشتد يفزعني إذا رضيت فهل شيء يحيرني إني إذا مسني ضيم يروعني أقول يا سيد السادات يا سندي غروانيتا المدينة വിദ്യാഭ്യാസ സമുച്ചയദ സാരഥികളായ ഷെയ്ഖുന അബ്ബാസ് ഉസ്താദ് സയ്യിദ് കെഎസ് തങ്ങൾ കർണാടക രാജ്യ സുന്നി യുവജന സംഘദ രാജ്യാധ്യക്ഷരായിരുന്ന ഉസ്താദ് കെ പി ഹുസൈൻ സഅദി വേദിക മേലിരുവ സുന്നി യുവജന സംഘ സുന്നി സ്റ്റുഡൻസ് ഫെഡറേഷൻ കർണാടക കൾച്ചറൽ ഫൗണ്ടേഷൻ ಹಾಗೂ ಸುನ್ನಿ ಜಮ್ಇಯತ್ತುಲ್ ಮುಅಲ್ಲಿಮೀನ್ ಮುಂತಾದ ಎಲ್ಲ ಸುನ್ನಿ ಸಂಘ ಕುಟುಂಬದ ಸಹಕಾರಿಗಳೇ ಸಹಚಾರಿಗಳೇ ಸಾರಥಿಗಳೇ ಬಹಳ ಸಂತೋಷದ ಈ ಸಂಭ್ರಮದಲ್ಲಿ ಕೆಲವೇ ನಿಮಿಷಗಳ ಶುಭಾಶಯಕ್ಕಾಗಿ ಮಾತ್ರ ನಾನು ಎದ್ದು ನಿಂತಿದ್ದೇನೆ. ದೀರ್ಘವಾದ ಮಾತಿಗಾಗಿ ಬಹಳ ಶ್ರೇಷ್ಠವಾದ ಭಾಷಣಕ್ಕಾಗಿ ಉಸ್ತಾದ್ ಕೆ ಪಿ ಹುಸೈನ್ ಸಅದಿ ನಮ್ಮ ಮುಂದೆ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಸಣ್ಣ ಮಟ್ಟದ ಒಂದು ಶುಭಾಶಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕಾಗಿ ನಾನು ನಿಂತಿದ್ದೇನೆ. ಕಳೆದ 23 ವರ್ಷಗಳಿಂದ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಕರ್ನಾಟಕದ ಮಣ್ಣಿನಲ್ಲಿ ರಚಿಸಿದ ಇತಿಹಾಸ, ಈ ನಾಡಿನ ಮಣ್ಣಿನಲ್ಲಿ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ದಾಖಲಿಸಿದ ಚರಿತ್ರೆ, ಈ ಮಣ್ಣಿನಲ್ಲಿ ಅದು ಸೃಷ್ಟಿಸಿದ ಅಧ್ಯಾಯ, ಸುಮಾರು 2.5 ದಶಕಗಳಿಂದ ಈ ನಾಡು ಈ ಪ್ರದೇಶ ಅದನ್ನು ಅನುಭವಿಸುತ್ತಾ ಆಸ್ವಾದಿಸುತ್ತಾ ವೀಕ್ಷಿಸುತ್ತಾ ಬೆಂಬಲಿಸುತ್ತಾ ಬಂದಿದೆ. ದಿನಕ್ಕೆ ಒಂದೊಂದರಂತೆ ಹೊಸ ಹೊಸ ಯೋಜನೆಗಳೊಂದಿಗೆ ಧರ್ಮ ಬೋಧನಾ ಕ್ಷೇತ್ರದಲ್ಲಿ ನವನವೀನ ಇತಿಹಾಸಗಳೊಂದಿಗೆ ಅಲ್ ಮದೀನಾ ಮುಂದೆ ಸಾಗುತ್ತಿದೆ. ಇದೆಲ್ಲದರ ಹಿಂದಿರುವ ಅತ್ಯಂತ ದೊಡ್ಡ ರಹಸ್ಯ, ನಾವೆಲ್ಲರೂ ಅರಿತಿರುವಂತೆ ಸೈಯದಿನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪುಣ್ಯ ಪ್ರವಾದಿಯ ಪವಿತ್ರವಾದ ಆಶೀರ್ವಾದದ ಬಲದಿಂದ ಈ ಜಗತ್ತಲ್ಲಿ ಒಬ್ಬ ವಿಶ್ವಾಸಿ ಅತ್ಯಂತ ಶ್ರೇಷ್ಠವಾದ ತಾಣ ಅದು ಪವಿತ್ರವಾದ ಮದೀನಾ ಮುನವ್ವರ ಎಂಬುದರಲ್ಲಿ ಯಾರಿಗೂ ಸಂದೇಹವಿಲ್ಲ. ಒರಟಾಗಿದ್ದ ಬರಡಾಗಿದ್ದ ಮಣ್ಣನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಾನಿಧ್ಯದಿಂದ ಪ್ರವೇಶದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಪಸ್ಥಿತಿಯಿಂದ ಅಲ್ಲಾಹು ಪರಮ ಶ್ರೇಷ್ಠವಾದ ಮಣ್ಣನ್ನಾಗಿ ಪರಿವರ್ತಿಸಿದ. ಶೇಖುನ ತಿರುರಂಗಾಡಿ ಬಾಪು ಮುಸ್ಲಿಯಾರವರ ಆಕರ್ಷಕವಾದ ಒಂದು ಪದ್ಯದ ತುಣುಕನ್ನು ಹೇಳಿದರೆ ಬಿದುಆಕ ಜಅಲಲ್ಲಾಹು ಯಸ್ರಿಬ ಮಅದಿನ للخير اجمعه وصارت مؤمنا لولاك لم تعرف ولم تك مسكنا ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆಗಮನಕ್ಕಿಂತ ಮುಂಚಿನ ಕಾಲದಲ್ಲಿ ಒರಟಾಗಿದ್ದ ಬರಡಾಗಿದ್ದ ಒಣಗಿ ಹೋಗಿದ್ದ ಆ ಮಣ್ಣು ಮನುಷ್ಯ ಜೀವನಕ್ಕೆ ವಾಸಯೋಗ್ಯವಾಗಿರಲಿಲ್ಲ. ಮಹಾವ್ಯಾಧಿಗಳ ತವರೂರಾಗಿತ್ತು ಮದೀನಾ ಯಸ್ರಿಬ್. ಅಲ್ಲಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಯಾಯಿಗಳು ವಲಸೆ ಹೋದಾಗ ಮಕ್ಕಾದ ಮುಶ್ರಿಕರು ಬಹಳ ಸಂತೋಷಗೊಂಡಿದ್ರು. ಇನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಮತ್ತು ಅನುಯಾಯಿಗಳ ಮೇಲೆ
ನಮ್ಮ ಲಾಠಿ ಪ್ರಹಾರ ಬೇಡ, ಯುದ್ಧ ಬೇಡ, ವಿರೋಧ ಬೇಡ, ಕೊಲೆಯತ್ನ ಬೇಡ, ಅವರೊಂದಿಗೆ ಯಾವುದೇ ರೀತಿಯಲ್ಲಿ ಸಮರಗಳ ಅಗತ್ಯವಿಲ್ಲ. ಕಾರಣ ಮಹಾಮಾರಿಗಳ, ಮಹಾವ್ಯಾಧಿಗಳ, ಭೀಕರವಾದ ಕಾಯಿಲೆಗಳ ತವರೂರಾಗಿದ್ದ ಎಸ್ಸಿಬಿಗವರು ವಲಸೆ ಹೋಗಿದ್ದಾರೆ. ಆ ನಾಡು ಅವರನ್ನು ಸಂಪೂರ್ಣವಾಗಿ ಕೊಂದು ಬಿಡುತ್ತದೆ ಎನ್ನುವ ಭಾವನೆ ಅಲ್ಲಿರುವ ಮದೀನಾ ಮಕ್ಕಾದ ಮುಶ್ರಿಕರ ಮನಸ್ಸಲ್ಲಿ ರೂಢಮೂಲವಾಗಿತ್ತು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪವಿತ್ರವಾದ ಮಣ್ಣಿನ ಪ್ರವೇಶ ಕವಾಟದಲ್ಲಿ ನಿಂತುಕೊಂಡು ದುಆ ಮಾಡಿದರು. ಬಿ ದುಆಕ ಜಅಲಲ್ಲಾಹು ಯಸ್ರಿಬ ಮಅದಿನಾ ಲಿಲ್ ಖೈರ್ ಅಜ್ಮಅಹು ವಸಾರತ್ ಮಅಮನಾ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಾರ್ಥನೆಯ ಫಲವಾಗಿ ಅಲ್ಲಾಹು ಆ ಪವಿತ್ರವಾದ ಮಣ್ಣನ್ನು ಎಲ್ಲ ಖೈರ್ಗಳ ಉಗಮ ಸ್ಥಾನವನ್ನಾಗಿ ಅಲ್ಲಾಹು ಮಾಡಿದ. ವಸಾರತ್ ಮಅಮನಾ, ಭಯವಿಹುಲತೆಯೊಂದಿಗೆ ಆ ನಾಡಿಗೆ ಪ್ರವೇಶ ಮಾಡುವುದಕ್ಕೂ ಹೆದರಿದ್ದ ಸಮೂಹಕ್ಕೆ ಜಗತ್ತಿನತ್ಯಂತ ಶ್ರೇಷ್ಠವಾದ ಆಶಾ ಕೇಂದ್ರವಾಗಿ, ಅತ್ಯಂತ ಶ್ರೇಷ್ಠವಾದಂತಹ ಅಭಯ ಕೇಂದ್ರವಾಗಿ ಅಲ್ಲಾಹು ಅದನ್ನು ಪರಿವರ್ತಿಸಿದ. ಲೌಲಾ ಕಲಂ ತುಅರಫು ವಲಂ ತಕು ಮಸ್ಕನ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಾನ್ನಿಧ್ಯದ ಹೊರತು ಆ ಜಗತ್ತಲ್ಲಿ ಆ ನಾಡಿಗೆ ಯಾವುದೇ ಮಾನ್ಯತೆ ಸಿಗುತ್ತಿರಲಿಲ್ಲ. ಜಗತ್ತು ಯಾವ 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 ಊರುಗಳು ಕೂಡ ಅದನ್ನು ಗಮನಿಸುತ್ತಿರಲಿಲ್ಲ. ಇವತ್ತು ಇಡೀ ಜಗತ್ತಿನ ಮಾನವ ನಾಗರಿಕತೆಯ ಪ್ರಭಾವ ಕೇಂದ್ರವಾಗಿ ಮದೀನಾ ಮುನವ್ವರ ಇವತ್ತು ನಮ್ಮ ಮುಂದಿರುವಾಗ, ಆ ಮದೀನಾದ ಮೇಲಿರುವ ಪ್ರೀತಿ ಸತ್ಯ ವಿಶ್ವಾಸದ ಭಾಗವಾಗಿರುವಾಗ, ಸತ್ಯ ವಿಶ್ವಾಸಿಯ ಮನಸ್ಸು ಒಂದು ದ್ವಾರದಿಂದ ಹೊರಬಂದಂತಹ ಒಂದು ಹಾವು ಅದರ ಹುತ್ತಕ್ಕೆ ಮರಳಲು ಯಾವ ರೀತಿಯಲ್ಲಿ ಹಪಹಪಿಯನ್ನು ಹೊಂದಿರುತ್ತದೋ ಅದೇ ರೀತಿ ಮದೀನಾಕ್ಕೆ ಮರಳುವಂತಹ ಒಂದು ಹಪಹಪಿಕೆ ಮನುಷ್ಯನ ಅವಿಶ್ವಾಸಿಯ ಮನಸ್ಸಲ್ಲಿರುವುದಾಗಿ ಸಯ್ಯಿದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆ ಒಂದು ಪುಣ್ಯ ಮದೀನಾದ ನೆನಪಲ್ಲಿ, ಆ ಮದೀನಾದ ನೆರಳಲ್ಲಿ, ಆ ಮದೀನಾದ ಪಾವನವಾದಂತಹ ಸ್ಮರಣೆಯಲ್ಲಿ ಕಳೆದ 23 ವರ್ಷಗಳಿಂದ ಅಬ್ಬಾಸ್ ಉಸ್ತಾದಲ್ಲೊಂದು ಜಿಹಾದ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಸಾವಿರಾರು ಮಕ್ಕಳಿಗೆ ಜ್ಞಾನದ ಮಧುವನ್ನು ಉಣಿಸಿದ್ದಾರೆ. 100-300ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿಕೊಟ್ಟಿದ್ದಾರೆ. ಅನೇಕ ವಿದ್ವಾಂಸರಿಗೆ ಈ ಪ್ರಪಂಚದ ಯಾವ ಕಡೆಯಲ್ಲಾದರೂ ಹೋಗಿ ಧರ್ಮ ಬೋಧನೆಯನ್ನು ದಾವತನ್ನು ಮಾಡುವಂತಹ ಎಲ್ಲ ರೀತಿಯ ಧಾರ್ಮಿಕವಾದ ಐಹಿಕವಾದ ಅರ್ಹತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಮೂಲಕ ಅಲ್ ಮದೀನಾ ನಾವೆಲ್ಲರೂ ಸಾಮಾನ್ಯವಾಗಿ ಅಲಂಕಾರಿಕವಾಗಿ ಹೇಳುವ ಹಾಗೆ ಕರ್ನಾಟಕದ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣ ಕೇಂದ್ರದಲ್ಲಿ ಅಲ್ ಮದೀನಾ ಮಾತೃಸ್ಥಾನದಲ್ಲಿದೆ ಎಂದರೆ ಯಾವುದೇ ರೀತಿಯಲ್ಲೂ ಕೂಡ ಅದು ಹೆಚ್ಚುಗಾರಿಕೆ ಇಲ್ಲ, ಉತ್ಪ್ರೇಕ್ಷೆ ಇಲ್ಲ. ಅಲ್ಹಮ್ದುಲಿಲ್ಲಾ, ನಾನೀಗಾಗಲೇ ಹೇಳಿದ ಹಾಗೆ ಅಲ್ ಮದೀನಾ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಇನ್ನೊಂದು ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳುತ್ತದೆ. ಪವಿತ್ರವಾದ ಕುರ್ಆನ್ನಲ್ಲಿ ಹೇಳಿದ ಹಾಗೆ ಇದ ಫರಗತ ವನ್ಸಬ್, ಒಂದಿನಿಂದ ವಿರಮಿಸಿದಾಗ ಇನ್ನೊಂದಕ್ಕೆ ಪ್ರವೇಶ ಮಾಡುವುದಾಗಿ ಮಾಡಬೇಕಾಗಿ ಕುರ್ಆನ್ ನಮಗೆ ಆಜ್ಞೆಯನ್ನು ಕೊಟ್ಟಿರುವಾಗ ಆ ಆಜ್ಞೆಯನ್ನು ಸಂಪೂರ್ಣವಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಶೇಖುನ ಅಬ್ಬಾಸ್ ಉಸ್ತಾದ್ ನಿರ್ವಹಣೆ ಮಾಡುತ್ತಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂಪೂರ್ಣವಾದ ಮದದಿನೊಂದಿಗೆ ಈ ಜಗತ್ತಲ್ಲಿ ಯಾರೇ ವಿರೋಧವನ್ನು ವ್ಯಕ್ತಪಡಿಸಿದರು, ಯಾವ ರೀತಿಯ ಎಲ್ಲಾ ರೀತಿಯ ವಿರೋಧಗಳು ಅವರಿಗೆ ಬಂದರು. ಈಗಾಗಲೇ ಇಲ್ಲಿ ಅಲ್ ಮದೀನಾದ ಮ್ಯಾನೇಜರ್ ಹೇಳಿದ ಹಾಗೆ ಅಸೂಯಾಲುಗಳು, ಮಸ್ತರಿಗಳು, ಹೊಟ್ಟೆಗಿಚ್ಚಿರುವವರು ಎಲ್ಲ ರೀತಿಯಲ್ಲಿ ತೇಜೋವನೆಗಾಗಿ ಶ್ರಮಿಸಿದರು. ಒಂದು ಮಾತನ್ನು ಅಬ್ಬಾಸ್ ಉಸ್ತಾದ್ ಸಮಾಜದಲ್ಲಿ ಸ್ಥಾಪಿಸಿದ್ದಾರೆ. ನಾನೀಗ ಈಗಾಗಲೇ ಓದಿದ ಹಾಗೆ ನನ್ನ ಗುರು ಶೇಖುನ ತಿರುರಂಗಾಡಿ ಬಾಪ್ ಮುಸ್ಲಿಯಾರ್ ಮಾದಿಹುರ್ ರಸೂಲ್ ಬಾಪ್ ಉಸ್ತಾದ್ ರವರ ಒಂದು ಪದ್ಯದ ವಾಕ್ಯವನ್ನು ನಾನು ಉಲ್ಲೇಖ ಮಾಡಿದ ಹಾಗೆ, ಮಾ ಸಖ್ತು ಗೈರಿಕ ಯಾ ಮೌಲಾಯ ಯುಕ್ಲಿಕುನಿ ವಲಾ ಜಫಾಹು ವಇಯಷ್ಟದ್ದ ಯುಫ್ಜಿಉನಿ ಇದಾ ರಲೀತ ಫಹಲ್ ಶೈಉ ಯುಹಯ್ಯಿರುನಿ ಇನ್ನಿ ಇದಾ ಮಸ್ಸನಿ ದೈಮು ಯುರವ್ವಿಉನಿ ಅಕೂಲು ಯಾ ಸಯ್ಯಿದ ಸಾದಾತಿ ಯಾ ಸನದಿ. ಓ ಪ್ರವಾದಿಗಳೇ, ಒಬ್ಬ ಆಶಿಕ್, ಒಬ್ಬ ಮಾದಿಹ್, ಪ್ರವಾದಿ ಪ್ರೇಮದಿಂದ ಜ್ವಲಿಸುವ ಹೃದಯವುಳ್ಳಂತಹ ಒಬ್ಬ ಆಶಿಕ್, ಒಬ್ಬ ಪ್ರವಾದಿ ಪ್ರೇಮಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಉದ್ದೇಶಿಸಿ ಹೇಳುವ ಮಾತು, ಓ ಪ್ರವಾದಿಗಳೇ, ತಮ್ಮ ವಿರೋಧ, ತಮ್ಮ ಯಾವುದೇ ರೀತಿಯ ತಾವಲ್ಲದವರು ನನ್ನನ್ನು ಯಾವ ರೀತಿಯಲ್ಲಿ ದ್ವೇಷಿಸಿದ್ರು, ನನ್ನನ್ನು ಯಾವ ರೀತಿಯಲ್ಲಿ ವಿರೋಧಿಸಿದ್ರು, ತಾವಲ್ಲದ ಯಾರು ನನ್ನ ಮೇಲೆ ಎಷ್ಟೇ ಪ್ರಮಾಣದಲ್ಲಿ ಸಿಟ್ಟನ್ನು ಹೊಂದಿದರು,
ಮಾ ಸಖ್ತು ಗೈರಿಕ ಯಾ ಮೌಲಾಯ ಯುಕ್ರಿಕುನಿ ನನಗೆ ಅದು ಯಾವುದೇ ಸಮಸ್ಯೆ ಇಲ್ಲ ತಾವಲ್ಲದ ಯಾರೊಬ್ಬರು ತನ್ನನ್ನ ಮೇಲಿಡುವಂತಹ ದ್ವೇಷ ಅಸೂಯೆ ಸಿಟ್ಟು ಮತ್ಸರ ಹಗೆತನ ನನ್ನನ್ನು ಯಾವತ್ತೂ ಕೂಡ ಅದು ಯಾವುದೇ ರೀತಿಯಲ್ಲೂ ಕೂಡ ಬಾಧಿಸುವುದಿಲ್ಲ ಅದು ನನ್ನನ್ನು ನಡುಗಿಸುವುದಿಲ್ಲ ವಲಾ ಜಫಾಹು ವಯಷ್ಟದ್ದ ಯುಫ್ಜಿಉನಿ ತಾವಲ್ಲದ ಯಾರೇ ನನ್ನೊಂದಿಗೆ ಜಗಳವಾಡಿದರು ನನ್ನೊಂದಿಗೆ ದ್ವೇಷವನ್ನಿಟ್ಟುಕೊಂಡರು ನನ್ನೊಂದಿಗೆ ವೈಮನಸ್ಯವನ್ನು ಹೊಂದಿದರು ನನಗೆ ಅದು ಯಾವುದೇ ರೀತಿಯಲ್ಲೂ ಕೂಡ ಭಯವನ್ನುಟ್ಟಿಸುವುದಿಲ್ಲ ಅನಂತರ ಮಾದಿಹುರ್ ರಸೂಲ್ ಮುಹಮ್ಮದುರ್ ರಸೂಲುಲ್ಲಾಹಿ ಅವರಿಗೆ ಹೇಳುವ ಮಾತು ಇದಾ ರಲೀತ ಫಹಲ್ ಶೈಯುನ್ ಯುಹಯ್ಯಿರುನಿ ತಾವು ನನ್ನ ಮೇಲೆ ಪ್ರೀತಿಯನ್ನಿಟ್ಟರೆ ಸಂಪ್ರೀತಿಯನ್ನಿಟ್ಟರೆ ತೃಪ್ತಿಯನ್ನಿಟ್ಟರೆ ಜಗತ್ತಲ್ಲಿ ಯಾವುದು ಯಾವ ವಿಚಾರಗಳು ಕೂಡ ನನಗೆ ದಿಗ್ಭ್ರಮೆಯನ್ನುಂಟು ಮಾಡುವುದಿಲ್ಲ ನನಗೆ ಸಮಸ್ಯೆಯನ್ನುಂಟು ಮಾಡುವುದಿಲ್ಲ ನನಗೇನಾದರೂ ತೊಂದರೆಗಳು ಬಂದರೆ ಇನ್ನಿ ಇದಾ ಮಸ್ಸನಿ ಲೈಮುಯ್ಯುರವ್ಯುನಿ ನನಗೆ ಭಯ ಹುಟ್ಟಿಸುವ ಮಾನಸಿಕವಾದ ನೆಮ್ಮದಿಯನ್ನು ಕೆಡಿಸುವ ನನ್ನ ಸ್ಥೈರ್ಯವನ್ನು ಯಾವುದೇ ರೀತಿಯಲ್ಲೂ ಕಸಿದುಕೊಳ್ಳುವ ಸಂಘರ್ಷಗಳು ಸಮಸ್ಯೆಗಳು ನನ್ನ ಮುಂದೆ ಬಂದಾಗ ನಾನು ಹೇಳುವ ಮಾತು ಒಂದೇ ಇನ್ನಿ ಅಕೂಲು ಯಾ ಸಯ್ಯಿದ ಸಾದಾತಿ ಯಾ ಸನದಿ ಪ್ರವಾದಿಗಳೇ ತಾವರನ್ನ ಆಶ್ರಯ ಕೇಂದ್ರ ತಾವರನ್ನ ಅಭಯ ಕೇಂದ್ರ ತಾವಲ್ಲದ ಇನ್ನೊಂದು ಅಭಯ ಕೇಂದ್ರ ನನಗಿಲ್ಲ ಎಲ್ಲ ವಿಚಾರಗಳನ್ನು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಂದೆ ಸಂಪೂರ್ಣವಾಗಿ ಸಮರ್ಪಿಸಿ ಅರ್ಪಣಾ ಮನೋಭಾವದಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನ ಮುಂದಿಟ್ಟುಕೊಂಡು ನಡೆಸುವ ಅತೀ ದೊಡ್ಡ ವೈಜ್ಞಾನಿಕ ಸಾಮಾಜಿಕ ಜೀವಪರ ಚಳವಳಿ ಇವತ್ತು 23ನೇ ವರ್ಷಕ್ಕೆ ಬಂದಿರುವಾಗ ನಮ್ಗೊತ್ತಿದೆಯೇ ದೇರಡಕಟ್ಟೆ ಎನ್ನುವ ಭಾರತ ದೇಶದಲ್ಲೇ ಒಂದು ವೇಳೆ ಅತ್ಯಂತ ಹೆಚ್ಚು ಪ್ರಭಾವಿತವಾದ ಪ್ರತಿಷ್ಠಿತವಾದಂತಹ ಒಂದು ಪ್ರದೇಶ ಒಂದಲ್ಲ ಎರಡಲ್ಲ ಮೂರಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಒಂದೇ 2 ಕಿಲೋಮೀಟರ್ಗಳ ಒಳಗಿರುವಂತಹ ಜ್ಞಾನ ಪ್ರಪಂಚದ ಅತ್ಯಂತ ಗಮನಾರ್ಹವಾದ ಒಂದು ಕಟ್ಟೆಯಾದ ಈ ದೇರಡಗಟ್ಟೆಯಲ್ಲಿ ಅಲ್ ಮದೀನಾದ ಒಂದು ಮಲಾಜ್ ಟವರ್ ಇವತ್ತು ಲೋಕಾರ್ಪಣೆಗೊಳ್ಳುತ್ತಿದೆ ಮಲಾಜ್ ಎನ್ನುವುದು ನಿಮ್ಗೆ ಗೊತ್ತಿರುವ ಹಾಗೆ ಸೌದಿ ಅರೇಬಿಯಾದ ರಿಯಾದಿನ ಸಮೀಪದಲ್ಲಿರುವ ಒಂದು ಪ್ರದೇಶ ಅಲ್ ಮದೀನಕ್ಕೆ ಅಲ್ಲೊಂದು ತಂಡವಿದ್ದಾರೆ ಅಲ್ಲಿ ಅಲ್ ಮದೀನಕ್ಕೊಂದು ಟೀಮ್ ಇದೆ ಆ ಟೀಮ್ ಸ್ಪಿರಿಟ್ನಿಂದ ಆ ತಂಡ ಸದಾ ಸಮಯ ಅಲ್ ಮದೀನಾದ ಬಗ್ಗೆ ಕೂಡ ಅವರು ಉಸಿರಾಡುತ್ತಿದ್ದಾರೆ ಅವರ ಉಸಿರು ಅವರ ಶ್ವಾಸೋಚ್ಛ್ವಾಸಗಳು ಅವರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಅಲ್ ಮದೀನಾದ ಸ್ಮರಣೆ ಅಲ್ ಮದೀನಾದ ಪ್ರಗತಿಯನ್ನು ಮಾತ್ರ ಉಸಿರಾಡುತ್ತಿದ್ದಾರೆ ಅಲ್ ಆ ಮಲಾಜ್ ಸಮಿತಿಯವರು ಈ ಒಂದು ಬೃಹತ್ತಾದ ಟವರ್ ಅನ್ನು ಬೃಹತ್ತಾದ ಗೋಪುರವನ್ನು ಅಲ್ ಮದೀನಕ್ಕೆ ಸಮರ್ಪಿಸಿದ್ದಾರೆ ಆ ಮೂಲಕ ದೇರಳಗಟ್ಟೆಯ ಔದ್ಯಮಿಕ ವಾಣಿಜ್ಯ ಇತಿಹಾಸಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಲ್ ಮದೀನಾ ಎನ್ನುವ ಈ ಸಂಸ್ಥೆ ಇವತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಜೀವಪರ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ ನಾಡಿನ ಪ್ರತಿಯೊಂದು ಚಲನಗಳಲ್ಲಿ ಸ್ಥಗಿತಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸುತ್ತಾ ಮುಸ್ಲಿಂ ಉಮ್ಮತ್ತಿಗೆ ದೈಶನಿಕವಾದಂತಹ ನಾಯಕತ್ವವನ್ನು ಇವತ್ತು ಕೊಡುತ್ತಾ ಇದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೇಮದ ಆಧಾರದಲ್ಲಿ ಅಲ್ ಮದೀನಾ ಒಂದು ತಲೆಮಾರನ್ನು ಸೃಷ್ಟಿ ಮಾಡುತ್ತಿದೆ ಸಹೋದರರೇ ಅಹ್ಲು ಸುನ್ನತಿ ವಲ್ ಜಮಾಅತಿನ ಸಂಘ ಕುಟುಂಬಗಳ ಅತ್ಯಂತ ದೊಡ್ಡ ಒಕ್ಕೂಟವಾಗಿರುವ ಸುನ್ನಿ ಕೋಆರ್ಡಿನೇಷನ್ ಕಮಿಟಿ ಆಫ್ ಕರ್ನಾಟಕದ ರಾಜ್ಯಾಧ್ಯಕ್ಷರು ಕೂಡ ಆಗಿರುವ ಉಸ್ತಾದ್ರವರು ಅಹ್ಲು ಸುನ್ನತಿ ವಲ್ ಜಮಾಅತಿನ ಎಲ್ಲಾ ಸಂಘ ಕುಟುಂಬಗಳ ಕಾರ್ಯಕ್ರಮಗಳಿಗೂ ಕೂಡ ತನ್ನ ನಾಡನ್ನು ತನ್ನ ಮದೀನಾದ ಗೇಟನ್ನು ತೆರೆದಿಟ್ಟುಕೊಂಡಿದ್ದಾರೆ ನಿನ್ನೆಯಿಂದ 3 ದಿನಗಳ ಕಾಲ ಅಲ್ಲಿ ನಡೆದಂತಹ ಬೃಹತ್ತಾದ ಈ ನಾಡಿನ ಅತ್ಯಂತ ದೊಡ್ಡ ಶ್ರೇಷ್ಠವಾದ ಸಾಹಿತ್ಯಿಕ ಸಾಂಸ್ಕೃತಿಕವಾದಂತಹ ಸಂಭ್ರಮಕ್ಕೆ ಅಲ್ ಮದೀನಾ ಎಸ್ಎಸ್ಎಫ್ನ ಪ್ರತಿಭೋತ್ಸವಕ್ಕೆ ವೇದಿಕೆಯನ್ನು ವದಿಕೆಯನ್ನು ಒದಗಿಸಿಕೊಟ್ಟಿತ್ತು ಸಾವಿರಾರು ಮಂದಿ ಜನರು ಈ ರಾಜ್ಯದ 100 ಮಂದಿ ಯುವ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆಯನ್ನು ಅಲ್ಲಿ ವ್ಯಕ್ತಪಡಿಸುವ ಪ್ರದರ್ಶನ ಮಾಡುವ ಸ್ಪರ್ಧಿಸುವ ಬಹುಮಾನಗಳನ್ನು ಪಡೆಯುವ ಪ್ರೋತ್ಸಾಹಗಳನ್ನು ಪಡೆಯುವ ತಮ್ಮ ಪ್ರತಿಭೆಗಳ ಮೂಲಕ ಈ ನಾಡನ್ನು ದೇವಾ ಕ್ಷೇತ್ರದಲ್ಲಿ ಬೆಳಗಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಾಂಸ್ಕೃತಿಕವಾದ ಸಂಘರ್ಷಕ್ಕೆ ನಿನ್ನೆ ಮತ್ತು ಅದರ ಆಚೆಯ 3 ದಿನಗಳು ಅಲ್ ಮದೀನಾದ ಆ ಪವಿತ್ರವಾದ ಕ್ಯಾಂಪಸ್ನಲ್ಲಿ ಸಹೋದರರಿಗೆ ವೇದಿಕೆಯನ್ನು ಒದಗಿಸಲ್ಪಟ್ಟಿದ್ದಾರೆ ಮರುಸೂಕಿ ಎನ್ನುವ ಪದವಿಗಳ ಮೂಲಕ ಉಸ್ತಾದ್ ಇಲ್ಲಿ ತನ್ನ ವಿಜ್ಞಾನ ಮಂದಿರದಲ್ಲಿ ಕರೆದಂತಹ ವಿದ್ಯಾರ್ಥಿಗಳಿಗೆ ಮರುಸೂಕಿ ಎನ್ನುವ ಪದವಿಯನ್ನು ಕೊಟ್ಟಿರುವುದು ಕೂಡ ಮದೀನಾದೊಂದಿಗೆ ಆ ಹೆಸರಿಗಿರುವ ಅತ್ಯಂತ
ಆಳವಾದ ಸಂಪರ್ಕದಿಂದ ಕಾರಣ ಮಾತ್ರವಾಗಿದೆ. ಮದೀನಕ್ಕೆ ಇರುವ ಒಂದು ಹೆಸರಾಗಿದೆ ಅಲ್ ಮರ್ಜೂಕತು ಲಿ ರಸೂಲಿಲ್ಲಾಹಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಲ್ಲಾಹು ಕೊಟ್ಟ ಕೊಡುಗೆ ಎನ್ನುವ ಅರ್ಥದಲ್ಲಿ ಮರ್ಜೂಕ ಎನ್ನುವುದು ಪವಿತ್ರವಾದ ಮದೀನಾದ ಇನ್ನೊಂದು ಹೆಸರಾಗಿದ್ದರೆ ತನ್ನ ವಿದ್ಯಾ ಮಂದಿರದಲ್ಲಿ ಜ್ಞಾನವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಕೊಡುವ ಸಂದರ್ಭದಲ್ಲೂ ಕೂಡ ಮದೀನಾದ ಹೆಸರನ್ನೇ ಅಬ್ಬಾಸ್ ಉಸ್ತಾದ್ ಬಳಸಿಕೊಂಡಿದ್ದಾರೆ. ಆ ಮೂಲಕ ತನ್ನ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ತನ್ನ ಕಾರ್ಯಾಚರಣೆಯ ಪ್ರತಿ ಕ್ಷಣಗಳಲ್ಲೂ ಕೂಡ ಮಹಬ್ಬತುರ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅಲ್ ಮದೀನಾ ಮತ್ತು ಅದರ ಸಾರಥಿಗಳು ಉಸಿರಾಗಿ ಅದನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದಲೇ ನಾಡಿನ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಪ್ರಣಯುಳ್ಳ ಸಂಸ್ಥೆಯಾಗಿ ಇವತ್ತು ಈ ಸಂಸ್ಥೆ ಮಾರ್ಪಟ್ಟಿದೆ. ಅಲ್ಲಾಹು ಸುಬ್ಹಾನಹು ವತಾಲ ಈ ಸಂಸ್ಥೆಯನ್ನು ಇದರ ಕಾರ್ಯಕ್ರಮಗಳನ್ನು ಕೂಡ ಇನ್ನಷ್ಟು ಬೆಳಗಿಸಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹೆಚ್ಚಿನ ಮಾತಿಗೆ ಈ ಸಂದರ್ಭವನ್ನು ಉಪಯೋಗಿಸುವುದಿಲ್ಲ. ನಾಳೆ ನವೆಂಬರ್ 10 ನಿಮಗೆ ಗೊತ್ತಿರುವ ಹಾಗೆ ಶಹೀದ್ ಮಿಲ್ಲತ್ ಟಿಪ್ಪು 1750ರಲ್ಲಿ ಹುಟ್ಟಿದಂತಹ ಒಂದು ಪುಣ್ಯ ದಿನವಾಗಿದೆ ನಾಳೆ. ಟಿಪ್ಪು ಸುಲ್ತಾನ್ನ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ. ಮೈಸೂರಿನ ಹುಲಿ, ಟೈಗರ್ ಆಫ್ ಮೈಸೂರು ಎಂಬ ಹೆಸರಲ್ಲಿ ಪ್ರಶಸ್ತರಾದ ಟಿಪ್ಪು, ಕೇವಲ 49 ವರ್ಷಗಳ ಕಾಲ ಭೂಮಿಯ ಮೇಲೆ ವಾಸ ಮಾಡಿರುವ ಟಿಪ್ಪು ಅತ್ಯಂತ ಶ್ರೇಷ್ಠರಾದ ಮಹಾನುಭಾವರ ಪರಂಪರೆಗೆ ಸೇರಿದವರಾಗಿದ್ದಾರೆ. ನನ್ನ ಉಸ್ತಾದ್ ನನಗೆ ಹೇಳಿಕೊಟ್ಟ ಪ್ರಕಾರ ಟಿಪ್ಪುವಿನ ಪರಂಪರೆ ಸೈಯದನ ಉಮರುಲ್ ಫಾರೂಕ್ ರಲಿಯಲ್ಲಾಹು ಅನ್ಹುರವರ ಅದವಿ ಕುಟುಂಬಕ್ಕೆ ಸೇರಿದ ಪರಂಪರೆಯಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ಅವರು ಹುಟ್ಟಿದ್ದಾರೆ. ಅವರ ತಂದೆ ಹೈದರ್ ಅಲಿ, ಅವರ ತಾಯಿ ಫಾತಿಮಾ ಫಖರುನ್ನಿಸಾ, ಎಲ್ಲರೂ ಕೂಡ ಪರಮ ಪವಿತ್ರವಾದ ಕುಟುಂಬಗಳಿಗೆ ಸೇರಿದವರಾಗಿದ್ದಾರೆ. ಟಿಪ್ಪುರನ್ನು ನಾವು ಒಬ್ಬ ಒಲಿಯಾಗಿ ಮಾಡಬೇಕಾಗಿಲ್ಲ, ಅವರ ನೇರ್ಚೆಯನ್ನು ಹರಕೆಯನ್ನು ನಾವು ಕೊಂಡಾಡಬೇಕಾಗಿಲ್ಲ. ಟಿಪ್ಪು ಈ ನಾಡಿಗೆ ಮಾಡಿದ ಸೇವೆಗಳನ್ನು ನಾವು ಅನುಸ್ಮರಿಸಿ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕಾರ್ಯಕ್ರಮಗಳನ್ನು ನಾಳೆಯ ದಿವಸಗಳಲ್ಲಿ ನಾವು ಮಾಡಬೇಕಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಬ್ರಿಟಿಷರು ಈ ನಾಡಿನಲ್ಲಿ 190 ವರ್ಷಗಳ ಕಾಲ ದೇಶವನ್ನು ಆಳಿದಾಗ ಯಾವ ರೀತಿಯಲ್ಲೂ ಕೂಡ ಈ ದೇಶವನ್ನು ಆಳಿ ಸ್ವಂತ ಮಾಡಲು ಬ್ರಿಟಿಷರಿಗೆ ಸಾಧ್ಯವಿಲ್ಲ ಎನ್ನುವ ಒಂದು ಹಂತ ಬಂದಾಗ ಅವರೇನ್ ಮಾಡಿದರು, 1947ರ ಆಗಸ್ಟ್ 15ರ ಮಧ್ಯರಾತ್ರಿ ಈ ದೇಶವನ್ನು ಅರ್ಧದಲ್ಲಿ ಬಿಟ್ಟು ತಮ್ಮ ನಾಡಿಗೆ 10,000 ಕಿಲೋಮೀಟರ್ ಆಚೆ ಇರುವ ಬ್ರಿಟನ್ ದ್ವೀಪಕ್ಕೆ ಅವರು ತೆರಳುವ ಸಂದರ್ಭದಲ್ಲಿ ಅವರು ತಮ್ಮ ಗುಪ್ತ ಕಾರ್ಯಸೂಚಿಯ ಮೂಲಕ, ಹಿಡನ್ ಅಜೆಂಡಾದ ಮೂಲಕ ಅವರು ಈ ನಾಡನ್ನು ಸರ್ವ ಕಾಲದಲ್ಲೂ ಕೂಡ ಒಡೆದು ಆಡುವ ಅನೇಕ ವಿಕೃತವಾದ ಚರಿತ್ರೆಗಳನ್ನು ಬರೆದಿಟ್ಟರು. ಬ್ರಿಟಿಷರಲ್ಲಿ ಮಾಡಿರುವ ಅತ್ಯಂತ ಹೀನವಾದ ಕೆಲಸ ಡಿವೈಡ್ ಆ್ಯಂಡ್ ರೂಲ್, ಬಿಕ್ಕಟ್ಟು ಮಾಡಿ ಇಲ್ಲಿ ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ಇಲ್ಲಿಗೆ ತಂದರು. ಅವರು 190 ವರ್ಷಗಳ ಕಾಲ ಮಾತ್ರ ಈ ದೇಶದಲ್ಲಿದ್ದರು, 1,000 ವರ್ಷಗಳ ಕಾಲ ಭಾರತೀಯರಾದ ಹಿಂದೂಗಳು ಮುಸಲ್ಮಾನರು ಪರಸ್ಪರ ಸಂಘರ್ಷ ಮಾಡಿ ಕೊಂದು ಸತ್ತು ಅವರ ಪ್ರೇತಗಳು ಸದಾ ಕಾಲ ಈ ನಾಡಿನಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವ ಕೆಲಸವನ್ನು ಅವರು ಮಾಡಿ ಹೋಗಿದ್ದಾರೆ. ಆದ್ದರಿಂದ ಈ ನಾಡಿನ ಪ್ರೀತಿಯ ಸಂಘ ಪರಿವಾರದ ಕಾರ್ಯಕರ್ತರು ಟಿಪ್ಪುವನ್ನು ಏನಾದರೂ ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದರೆ ಬ್ರಿಟಿಷರು ಬರೆದಿರುವ ತಪ್ಪಾದ ಚರಿತ್ರೆಗಳ ಮೇಲೆ ನಡೆಸಿದಂತಹ ಹಾದರದ ಕಾರಣದಿಂದಲೇ ಹೊರತು ಟಿಪ್ಪುವಿನ ಚರಿತ್ರೆಯನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿದಾಗ ಅವರು ಈ ರಾಜ್ಯದ ಕೋಮು ಸೌಹಾರ್ದಕ್ಕೆ ಅತ್ಯಂತ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟವರಾಗಿದ್ದಾರೆ. ಆ ಬಗ್ಗೆ ವಿವರವಾದ ಭಾಷಣಕ್ಕೆ ನಾನು ಹೋಗುವುದಿಲ್ಲ. 1757ರಲ್ಲಿ ಬ್ರಿಟಿಷರ ವಿರುದ್ಧ ಈ ದೇಶದಲ್ಲಿ ನಡೆದ ಮೊಟ್ಟ ಮೊದಲ ಹೋರಾಟ 1757ರಲ್ಲಿ ನಡೆದಂತಹ ಹೋರಾಟದಲ್ಲಿ ಈ ದೇಶದಲ್ಲಿ ನವಾಬ್ ಸಿರಾಜುದ್ದೌಲಾನ ವಿರುದ್ಧದ ಹೋರಾಟದೊಂದಿಗೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಆರಂಭಗೊಂಡಾಗ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಮೊಟ್ಟ ಮೊದಲ ಬಾರಿ ತಮ್ಮ ದೇಹವನ್ನು ಕೊಟ್ಟ ಈ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಶಹೀದ್ ಅದು ಟಿಪ್ಪು ಸುಲ್ತಾನ್ ಶಹೀದ್ ಆಗಿದ್ದರು. ಮಾತ್ರವಲ್ಲ, ಈ ನಾಡಿಗೆ, ಇಲ್ಲಿನ ನುಡಿಗೆ, ಇಲ್ಲಿನ ಸಂಸ್ಕೃತಿಗೆ, ಇಲ್ಲಿನ ನಾಗರಿಕತೆಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟ ಮಹಾನುಭಾವರಾಗಿದ್ದರು ಟಿಪ್ಪು. ಆದ್ದರಿಂದಲೇ
ಅವರ ಜನ್ಮದಿನವಾದ ನವೆಂಬರ್ ಹತ್ತನ್ನು ಹಿಜರಿ ಲೆಕ್ಕದ ಪ್ರಕಾರ ಅವರು ಹುಟ್ಟಿದ್ದು ದುಲ್ ಹಜ್ ಹತ್ತನೇ ಈದುಲ್ ಅಕ್ಬರ್ನ ದಿವಸ ಅವರು ಹುಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇಸವಿ ಲೆಕ್ಕದಲ್ಲಿ ಅವರು ನವೆಂಬರ್ ಹತ್ತರಂದು ಹುಟ್ಟಿದ್ದಾರೆ. ಈ ನವೆಂಬರ್ ಹತ್ತರಂದು ಹುಟ್ಟಿರುವ ಟಿಪ್ಪುವಿನ ಜನ್ಮದಿನವನ್ನು ಈ ರಾಜ್ಯದಲ್ಲಿ ಬಹಳ ವೈಭವದಿಂದ ಆಚರಣೆ ಮಾಡುವುದಕ್ಕಾಗಿ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅದನ್ನೊಂದು ವಿಶೇಷ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಟಿಪ್ಪು ಜಯಂತಿಗೆ ಅಧಿಕೃತವಾದ ಮುದ್ರೆಯನ್ನು ಒತ್ತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅಲ್ ಮದೀನಾ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಅಭಿನಂದಿಸುತ್ತಾ, ನನ್ನ ಪ್ರೀತಿಯ ಕಾರ್ಯಕರ್ತರೇ ಸಹೋದರರೇ, ಟಿಪ್ಪು ಮಾಡಿರುವ ಸೇವೆಯನ್ನು ಸದಾಕಾಲ ಸ್ಮರಿಸುತ್ತಾ, ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಅವರು ಕೈಗೊಂಡಂತಹ ದಿಟ್ಟವಾದ ಕಾರ್ಯಕ್ರಮಗಳು, ಒಂದು ವೇಳೆ ಒಂದು ಕಡೆಯಲ್ಲಿ ಮರಾಠರು, ಇನ್ನೊಂದು ಕಡೆಯಲ್ಲಿ ನೈಜಾಮರು, ಮತ್ತೊಂದು ಕಡೆಯಲ್ಲಿ ಬ್ರಿಟಿಷರು ಅವರನ್ನು ವಂಚಿಸದೆ ಇರುತ್ತಿದ್ದರೆ, 1947ಕ್ಕಿಂತ 150 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶ ಸ್ವತಂತ್ರವಾಗುತ್ತಿತ್ತು ಎನ್ನುವುದು ನಿಷ್ಪಕ್ಷವಾಗಿ ಭಾರತದ ಸ್ವಾತಂತ್ರ್ಯದ ಚರಿತ್ರೆಗಳನ್ನು ಅವಲೋಕನ ಮಾಡುವಾಗ ನಮಗೆ ಅರ್ಥವಾಗುವ ವಿಚಾರವಾಗಿದ್ದರೆ, ಆ ಮಹಾತ್ಮರಾದ ಟಿಪ್ಪುವಿನ ಜನ್ಮದಿನವನ್ನ ಎಲ್ಲ ರೀತಿಯ ಗೌರವಾದರಗಳಿಂದ ಆಚರಿಸಿ ಅವರು ನಾಡಿಗೆ ನೀಡಿದ ಅಪಾರವಾದ ಕೊಡುಗೆಗಳನ್ನು ಸ್ಮರಿಸಿ, ಟಿಪ್ಪು ಎನ್ನುವುದು ಕೋಮುವಾದಿಯಲ್ಲ, ಟಿಪ್ಪು ಮತಾಂಧನಲ್ಲ, ಟಿಪ್ಪು ಬಲವಂತದ ಧರ್ಮ ಧಾರ್ಮಿಕ ಪರಿವರ್ತನೆ ಮಾಡಿದವರಲ್ಲ, ಟಿಪ್ಪು ನಾಡಿನ ವಿಮೋಚನೆಗಾಗಿ ದುಡಿದ ಒಬ್ಬ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರ, ಈ ದೇಶದ ಸಂಸ್ಕೃತಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟ, ಈ ನಾಡಿನ ಸಂಸ್ಕೃತಿಯ ಭಾಗ. ಇದನ್ನರ್ಥ ಮಾಡಿಕೊಂಡು ಶಾಂತಿಯುತವಾಗಿ ನಾಡಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿ ಅಪೇಕ್ಷೆ ಮಾಡುತ್ತಾ ಇದ್ದೇವೆ. 2006-07 ಕಾಲಘಟ್ಟಗಳಲ್ಲಿ, ಸುಮಾರು 9-10 ವರ್ಷಗಳ ಹಿಂದಿನ ಕಾಲಘಟ್ಟಗಳಲ್ಲಿ, ಬೆಂಗಳೂರಿನಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಬರುವಾಗ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಯವರಲ್ಲಿ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೆವು. ಅವತ್ತು ಕರ್ನಾಟಕ ರಾಜ್ಯ SSF ಗೆ ನಾನು ಅಧ್ಯಕ್ಷನಾಗಿದ್ದೆ, ನನಗೆ ಬಹಳ ಸ್ಪಷ್ಟವಾಗಿ ನೆನಪಿದೆ. ಮನವಿಗಳ ಎಲ್ಲಾ ರೀತಿಯ ದಾಖಲೆಗಳ ನಮ್ಮ ವಿನಂತಿಗಳ ಪಟ್ಟಿಯನ್ನು ವಿಧಾನಸೌಧಕ್ಕೆ ಕೊಂಡು ಹೋಗಿ ಟಿಪ್ಪು ಹುಟ್ಟಿದ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂದು ನಾಮಕರಣ ಮಾಡಬೇಕು ಎನ್ನುವ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನಿಟ್ಟಿದ್ದೆವು. ಆ ಬೇಡಿಕೆ ಆ ಕಾಲದಲ್ಲಿ ಜಾರಿಗೆ ಬಂದಿರಲಿಲ್ಲ. ಕಾರಣ ಏನು ಎಂಬುದು ನಮಗೆ ಗೊತ್ತಿಲ್ಲ. ಅದೇ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆ ಗುಂಪಿನೊಂದಿಗೆ ಗುರುತಿಸಲ್ಪಡುತ್ತಿದ್ದ ಒಬ್ಬ ರಾಜಕಾರಣಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯುವಂತಹ ಸಂದರ್ಭ ಬಂದಾಗ ಟಿಪ್ಪುವಿನ ಜನ್ಮದಿನಕ್ಕೆ ಅಧಿಕೃತವಾದ ಮೊಹರನ್ನು ಹೊತ್ತಿ ಅದೊಂದು ನಾಡಿನ ವೈಭವದ ಸಂಕೇತವನ್ನಾಗಿ ಮಾಡಿ ನವೆಂಬರ್ 10ನ್ನು ಸದಾಕಾಲ ಟಿಪ್ಪುವನ್ನು ನೆನೆಸುವಂತಹ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ನಾಳಿನ ದಿವಸ ಟಿಪ್ಪುವಿನ ನೆನಪುಗಳನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಂಡು ಅವರ ಶ್ರೇಷ್ಠವಾದ ಸೇವೆಗಳನ್ನು ಮನವರಿಕೆ ಮಾಡಿಕೊಂಡು ಈ ನಾಡಿನ ಕೋಮು ಸೌಹಾರ್ದಕ್ಕೆ, ನಾಡಿನ ಉಜ್ವಲವಾದ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಪ್ರತಿಜ್ಞಾಬದ್ಧರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಲ್ ಮದೀನಾದ ಮಲಾಜ್ ಟವರ್ನ ಈ ಪವಿತ್ರವಾದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ವತಿಯಿಂದ, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವತಿಯಿಂದ, ಮರ್ಕಜ್ ಉಲ್ ಕರ್ನಾಟಕ ವತಿಯಿಂದ ಎಲ್ಲ ರೀತಿಯ ಶುಭಗಳನ್ನು ಹಾರೈಸಿ